ಏ ರಾಧಾ, ಆ ಸೈಕಲ್ ನೋಡಿ ಎಷ್ಟು ಚೆನ್ನಾಗಿದೆ. ಹ್ಞೂ, ಆ ಸೈಕಲ್ ಏನ ಇದ್ದಿದ್ರೆ ನಿನ್ನ ಶಾಲೆ ಕರ್ಕೊಂಡು ಹೋಗ್ತಿದ್ದೆ. ಹ್ಞೂ, ಈಗಿಲ್ವಲ್ಲ, ಅದಕ್ಕೆ ಹಾಕಿ ಹೇಳ್ತೀಯ? ಇಲ್ಲ ಕಣೆ, ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಏ ರವಿ, ಐ ಆ ಫ್ರಾಕ್ ನೋಡು ಎಷ್ಟು ಚೆನ್ನಾಗಿದೆ ಅಲ್ವಾ? ನೀ ಫ್ರಾಕ್ ನೋಡ್ತಾ ಇದೀಯಾ? ಹ್ಞೂ, ಫ್ರಾಕ್ ಚೆನ್ನಾಗಿದೆ ಬಿಡು. ಹಾಗಾದ್ರೆ ಅಮ್ಮನ ಕೇಳ? ಬೇಡ ಕಣೆ, ದುಡ್ಡಿದ್ರೆ ಅಮ್ಮನೇ ಕೊಡಿಸ್ತಾಳೆ. ಹಾಗಾದ್ರೆ ನಿಂಗೂ ಸೈಕಲ್ ಬೇಡ. ಏ ರವಿ, ರಾಧಾ, ಯಾಕ್ರೋ ಅಂಗಡಿ ಒಳಗ್ ಬರ್ದಿರ ಹೊರಗ್ ನಿಂತ್ಕೊಂಡಿದ್ದೀರಿ? ಏನಿಲ್ಲಮ್ಮ, ಅಂಗಡಿ ಒಳಗಡೆ ಇರೋದನ್ನ ನೋಡ್ತಾ ಇದ್ವಿ ಸುಮ್ನೆ. ಅಮ್ಮ, ಅಣ್ಣ ಸೈಕಲ್ ತುಂಬಾ ಚೆನ್ನಾಗಿದೆ ಅಂತಿದ್ದ. ಓಹೋ, ನನ್ ಮೇಲೆ ಹೇಳ್ತಾಳೆ, ಇವಳು ಆ ಫ್ರಾಕ್ ನೋಡ್ತಾ ನಿಂತಿದ್ಲಮ್ಮ. ಯಾಕೆ, ಬೇಕು ಅಂತ ಆಸೆ ಆಗ್ತಿದ್ಯಾ? ಇಲ್ಲಮ್ಮ, ಸುಮ್ನೆ ನೋಡ್ತಾ ನಿಂತಿದ್ವಿ ಅಷ್ಟೇ. ನೀನೇ ಹೇಳಿದ್ಯಲ್ಲಮ್ಮ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅಂತ. ಹೌದೌದು, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ನಡಿ. ಹೂನಮ್ಮ, ನಮ್ಗಿಷ್ಟ ಆಗೋ ಎಲ್ಲಾ ವಸ್ತುಗಳನ್ನ ತಗೊಳಕ್ ಹೋದ್ರೆ ಕಷ್ಟ ಆಗತ್ತೆ ಅಲ್ವೇನಮ್ಮ? ಹೌದಪ್ಪ, ಅದಕ್ಕೆ ಹಬ್ಬಕ್ ಬೇಕಾಗೋ ಸಾಮಾನುಗಳು ಮಾತ್ರ ತಗೊಳ್ಳೋಣ, ಆಯ್ತಾ? ಆಯ್ತಮ್ಮ, ನಡಿ. ಹೌದು, ನೀ ಅದೇನೋ ಬಳೆ ಸರ ಬೇಕು ಅಂತಿದ್ಯಲ್ಲ. ಬೇಡ ಬಿಡಮ್ಮ, ಈಗೇನ್ ಬೇಕು ಅಂತಿಲ್ಲ, ಅವತ್ ನಿನ್ ಕೊಡ್ಸಿದ್ಯಲ್ಲ ಬಳೆಗಳು ಅದೇ ಇವೆ ಸಾಕು. ಸರಿ ಬಿಡು, ಸುಮ್ನೆ ಯಾಕೆ ತಗೋತಿಯಾ? ಬೇಡ ಬಿಡಮ್ಮ, ಹಣ ಆದ್ರೂ ಉಳಿಯತ್ತೆ. ನೀ ಹೇಳೋದು ಸರಿನೇ, ಆದ್ರೆ ಯಾವ್ದೇ ಸಾಮಾನ್ ತಗೋಬೇಕಂದ್ರೂ ಹಣ ಬೇಕೇ ಬೇಕು ಅಲ್ವಾ? ಹ್ಮ್, ಹಣ ಬೇಕು ಅಂದ್ರೆ ದುಡಿಬೇಕು. ಅಮ್ಮ ನೋಡು ಎಷ್ಟೊಂದು ದುಡಿತಾಳೆ. ಆದ್ರೆ ನಾವ್ ಮಾತ್ರ ಅದ್ ಬೇಕು ಇದ್ ಬೇಕು ಅಂತ ತಗೊಳ್ತಾನೆ ಇರ್ತೀವಿ ಅಲ್ವೇನೆ? ಹೌದು, ಏನಿಬ್ರು ಬಾರಿ ದೊಡ್ಡ ದೊಡ್ಡ ಯೋಚನೆ ಮಾಡ್ತಿರೋ ಹಾಗಿದೆ, ಏನ್ ನಿಮ್ ಉದ್ದೇಶ? ಅಲ್ಲಮ್ಮ, ನೀನು ಹಣ ಬೇಕಂತ ತಾನೇ ದುಡಿತಿರೋದು. ಹೌದು, ಹಣ ಬೇಕು ಅಂದ್ರೆ ದುಡಿಲೇಬೇಕು, ಆದ್ರೆ ದುಡ್ಡ ಹಣನ ಸರಿಯಾಗಿ ಅವಶ್ಯಕ ವಸ್ತುಗಳಿಗೆ ಮಾತ್ರ ವಿನಿಯೋಗಿಸ್ಬೇಕು. ಅದ್ ಹೇಗಮ್ಮ? ಅದ್ ಹೇಗೆ ಅಂದ್ರೆ ಖರ್ಚು ವೆಚ್ಚಗಳ ಒಂದ್ ಯೋಜನೆ ಹಾಕೊಳ್ಬೇಕು. ಯೋಜನೆ ಹಾಕೊಳ್ಳೋದ್ರಿಂದ ವೃಥಾ ಪೋಲಾಗೋ ಹಣ ಉಳಿಯತ್ತೆ ಅಲ್ವೇನಮ್ಮ? ಹ್ಮ್. ಯೋಜನೆ ಹಾಕೊಳ್ಳೋದು ಅಂದ್ರೆ? ಅಂದ್ರೆ ನಮ್ಗೆ ಎಷ್ಟ್ ಹಣ ಬರುತ್ತೆ, ಎಷ್ಟ್ ಖರ್ಚ್ ಮಾಡಬಹುದು, ಮುಖ್ಯವಾಗಿ ಯಾವ ಯಾವ್ದ್ರ ಅಗತ್ಯ ನಮ್ಗಿದೆ, ಇದನ್ನ ಯೋಜನೆ ಅಂತಾರೆ ಅಲ್ವೇನಮ್ಮ? ಹೌದು ಕಣ, ಸರಿಯಾಗಿ ಹೇಳ್ದೆ. ಇದನ್ನೇ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಅಂತಾರಲ್ಲ, ಅದೇನೆ. ಯೋಜನೆ ಅಂದರೆ ದುಡಿಮೆಯ ಒಟ್ಟು ಹಣದ ವ್ಯವಸ್ಥಿತ ನಿರ್ವಹಣೆ. ಅದೇ, ನೀವು ಇದ್ರ ಬಗ್ಗೆ ಇನ್ನೂ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಅರ್ಥಶಾಸ್ತ್ರದ ಅಧ್ಯಯನ ಮಾಡ್ಬೇಕು. ಸೀತಕ್ಕ, ಅರೆ ಪ್ರೇಮ, ನೀನೇ ನಿಲ್ಲಿ. ನಾವಿಲ್ಲೇ ಅಂಗಡಿಗೆ ಸಾಮಾನ್ ತಗೊಳಕ್ಕೆ ಬಂದಿದ್ವಿ, ಇವಾಗ ತರಕಾರಿ ಮಾರ್ಕೆಟ್ ಹೊರಡೋಣ ಅಂತ ಹೊರಟಿದೀವಿ. ಇದೇನ್ ಸೀತಕ್ಕ, ಮಕ್ಕಳಿಗೆ ರಸ್ತೆನಲ್ಲಿ ಅರ್ಥಶಾಸ್ತ್ರದ ಪಾಠ ಮಾಡ್ತಿದ್ಯಾ? ಅಯ್ಯೋ ಇಲ್ಲಪ್ಪ, ಈ ಮಕ್ಕಳ ಮಾತು, ಇವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಹೇಳ್ತಾ ಹೋದ್ರೆ ಸುಸ್ತಾಗೋಗುತ್ತೆ ಕಣೆ. ಅಮ್ಮನ್ ಬುದ್ಧಿಶಕ್ತಿನ ಹೀಗೆ ರಸ್ತೆಲೆ ಫೋನ್ ಮಾಡ್ಬಾರ್ದು ಕಣ್ರೋ. ಸೀತಕ್ಕ, ನಿಮ್ಮನೆಗೆ ಬರ್ಬೇಕು ಅಂತಿದ್ದೆ, ನೀನ್ ಇಲ್ಲೇ ಸಿಕ್ಕದ್ಯಲ್ಲ. ಹೌದಾ, ಒಳ್ಳೇದೇ ಆಯ್ತು. ಇಲ್ಲೇ ತರಕಾರಿ ಮಾರ್ಕೆಟ್ ಹೋಗಿ ತರಕಾರಿ ತಗೊಂಡು ಎಲ್ಲ ಒಟ್ಟಿಗೆ ಮನೆಗೆ ಹೋಗೋಣ. ಸರಿ, ಹಾಗಾದ್ರೆ ರಾಧಾ ನೀನೇನ್ ತಗೊಂಡೆ? ನಾನೇನು ಬೇಡ ಅಂದೆ ಚಿಕ್ಕಮ್ಮ. ರವಿ ನೀನು? ನನಗೂ ಏನು ಬೇಡ ಅನ್ಸುತ್ತೆ ಚಿಕ್ಕಮ್ಮ, ಒಂದ್ ತಗೊಂಡ್ರೆ ಇನ್ನೊಂದ್ ಬೇಕು ಅನ್ಸುತ್ತೆ, ಅದ್ ಇಲ್ದಿದ್ರು ನಡೆಯತ್ತೆ. ಒಟ್ನಲ್ಲಿ ಎಲ್ಲ ಬೇಕು, ಇಲ್ದಿದ್ರು ನಡೆಯತ್ತೆ ಅಲ್ಲ, ನಿನ್ನ ನಡಿ. ಚಿಕ್ಕಮ್ಮ, ನಮ್ಗೆ ಏನೇನೋ ತಗೋಬೇಕು ಅಂತ ಆಸೆ ಇರತ್ತಲ್ವಾ, ಅದನ್ನ ನಾವ್ ಹೇಗ್ ಪೂರೈಸ್ಕೊಳ್ಳೋದು? ಅಮ್ಮ ಹೇಳಿರೋ ಅರ್ಥಶಾಸ್ತ್ರ ಇದೆಯಲ್ವಾ, ಅದರಲ್ಲಿ ಆಸೆ, ಬಯಕೆ, ಅಪೇಕ್ಷೆ, ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅಂದ್ರೆ ವಾಂಟ್ಸ್, ಡಿಸೈರ್ಸ್, ಇವೆಲ್ಲ ಒಂದೇ ಅರ್ಥ ಕೊಡೋ ಪದಗಳು. ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೂ ಮೂಲ ಬಯಕೆ. ಯಾವುದಾದರೂ ವಸ್ತು ಅಥವಾ ಸೇವೆಗಳನ್ನು ಪಡೆಯುವ ಇಚ್ಛೆಯೇ ಬಯಕೆ. ಆದ್ರೆ ಬಯಕೆಗಳ ಲಕ್ಷಣಗಳು ಬೇರೆ ಬೇರೆ ಇರತ್ವೆ. ಅದ್ ಹೇಗ್ ಚಿಕ್ಕಮ್ಮ? ಹಾ, ಅದ್ ಹೇಗಂದ್ರೆ, ಅದು ಅಲ್ಲಿ ನೋಡು, ಏನಪ್ಪಾ ಹೇಗೆ ದ್ರಾಕ್ಷಿ? ಏನಪ್ಪ ನಿಂಗೆ ಅಕ್ಕಿ ಮೇಲೂ ಆಸೆ, ನೆಂಟ್ರು ಮೇಲೂ ಇಷ್ಟ ಅನ್ನೋ ತರ ಇದೆಯಾ? ನಿಂಗೆ ಹಣ್ಣಾರೋ ಆಸೆ ಒಂದ್ ಕಡೆ, ಆದ್ರೆ ಟಿವಿ ನೋಡೋ ಆಸೆ ಇನ್ನೊಂದ್ ಕಡೆ. ಹೀಗೆ ಎರಡು ಆಸೆ ಒಟ್ಟಿಗೆ ತೀರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಣಪ್ಪ, ಯಾವ್ದಾದ್ರು ಒಂದ್ ಕೆಲಸ ಮಾಡು. ನೋಡಿದ್ರ, ಅದಕ್ಕೆ ಹೇಳೋದು ಎಲ್ಲ ಆಸೆಗಳನ್ನು ಒಂದೇ ಸಲ ಈಡೇರಿಸಕ್ಕೆ ಸಾಧ್ಯ ಆಗಲ್ಲ. ಏಕಕಾಲದಲ್ಲಿ ಎರಡು ಬಯಕೆಗಳು ಉಂಟಾದಲ್ಲಿ ಒಂದನ್ನು ಮಾತ್ರ ಆಯ್ದುಕೊಳ್ಳಬೇಕಾಗುತ್ತದೆ.
ಮೊನ್ನೆ ನನ್ನ ಪೆನ್ ಕಳ್ದೋಯ್ತು, ಅದಕ್ಕೆ ನಂಗೊಂದು ಹೊಸ ಪೆನ್ ಕೊಡ್ಸಮ್ಮ. ಪೆನ್ನುಗಳು ತೋರಿಸ್ತೀರಾ? ಇದೆಷ್ಟು ಚೆನ್ನಾಗಿದೆ ಅಲ್ವಾ, ಇದನ್ನೇ ತಗೋತೀನಿ. ಆಯ್ತು. ಏ ಇಂಕ್ ಬಾಟ್ಲು ಬೇಡವೇನೆ? ಏ ಸುಮ್ನಿರೋ, ಬೇಕಾದ್ರೆ ಅವಳೆ ಕೇಳ್ತಾಳೆ. ಬೇಕು. ಸರಿ, ಒಂದು ಇಂಕ್ ಬಾಟ್ಲು ಕೊಡಿ. ನೋಡಿದ್ಯಾ ರವಿ, ಒಂದು ವಸ್ತುನ ತಗೊಬೇಕು ಅಂದ್ರೆ ಇನ್ನೊಂದು ವಸ್ತುನ ಕೆಲವು ಸಾರಿ ತಗೊಳ್ಳೇಬೇಕಾಗತ್ತೆ. ನಿಮ್ಮ ಆಸೆಗಳು ಹೀಗೆ ಹೇಗ್ ಪೂರಕವಾಗಿವೆ ಅಂತ ಗೊತ್ತಾಯ್ತಲ್ವಾ? ಗೊತ್ತಾಯ್ತು. ಬಯಕೆಗಳು ಒಂದಕ್ಕೊಂದು ಪೂರಕವಾಗಿವೆ. ಯಾಕೋ ಸುಸ್ತಾಗ್ತಿದ್ಯೇನೋ? ಇಲ್ಲಮ್ಮ, ಬಾಯಾರಿಕೆ. ಬಾಯಾರಿಕೆನಾ? ಸರಿ, ಎಲ್ರಿಗೂ ಆಯಾಸ ಆಗಿದೆ, ಹೋಗೇನಾರು ಕುಡಿಯಣ್ವಾ? ಸರಿ ಬನ್. ಏನ್ ಹೇಳಿ ಮೇಡಮ್, ಏನ್ ಬೇಕು ಪುಟ್ಟ? ನನಗೆ ಮೋಸಂಬಿ ಜ್ಯೂಸ್ ಬೇಕು. ಮೋಸಂಬಿ ಜ್ಯೂಸ್ ಇಲ್ಲ, ಪೈನಾಪಲ್ ಜ್ಯೂಸ್. ನಿಂಗೆ? ಸರಿ, ಅದೇ ಕೊಡಿ. ನನಗೆ ಆರೆಂಜ್ ಫ್ರೂಟಿ ಬೇಕು. ಆಯ್ತು. ನಿಮಗೆ ಮೇಡಮ್? ಒಂದು ಕಾಫಿ ಲೈಟ್ ಆಗಿರಲಿ. ನಿಮಗೆ? ಹಾಂ, ನನಗೆ ಚಹಾ ಇರಲಿ, ಸಕ್ಕರೆ ಸ್ವಲ್ಪ ಕಮ್ಮಿ ಇರಲಿ. ಆಯ್ತು, ಕೊಡೋಣ. ಅದು ಸರಿ ರಾಧಾ, ನಿಮಗೆ ಆರೆಂಜ್ ಫ್ರೂಟಿನೇ ಆಗಬೇಕಾ, ಬೇರೆ ಯಾವುದು ಆಗಲ್ವಾ? ಚಿಕ್ಕಮ್ಮ, ಟಿವಿಲಿ ಬರೋ ಜಾಹೀರಾತ್ ನೋಡಿದ್ರೇನೆ ಸಾಕು, ಬಾಯಲ್ಲೆಲ್ಲ ನೀರು ಬಂದ್ಬಿಡತ್ತೆ. ಅಷ್ಟು ಚೆನ್ನಾಗಿದೆ ಇದು, ಅದಕ್ಕೆ ನಂಗೆ ಆರೆಂಜ್ ಫ್ರೂಟಿನೇ ಬೇಕು. ನೋಡಿದ್ರ, ನಮ್ಮ ಬಯಕೆಗಳ ಮೇಲೆ ಜಾಹೀರಾತುಗಳು ಯಾವ್ಯಾವ ರೀತಿ ಪ್ರಭಾವ ಬೀರುತ್ತವೆ ಅಂತ? ಬಯಕೆಗಳ ಮೇಲೆ ಜಾಹೀರಾತುಗಳು ಪ್ರಭಾವ ಬೀರುತ್ತವೆ. ಎಲ್ರಿಗೂ ಬಾಯಾರಿಕೆ ಆಗಿತ್ತು, ದಣಿವು ನೀಗಿಸ್ಕೋಬೇಕಾಗಿತ್ತು. ಆದ್ರೆ ಪೂರೈಸ್ಕೊಳ್ಳೋ ವಿಧಾನ ಬೇರೆ ಬೇರೆ ಆಗಿತ್ತಲ್ವಾ? ಹ್ಮ್, ಜ್ಯೂಸ್ ಇಲ್ಲ ಅಂದ್ರೆ ಕಾಫಿ, ಕಾಫಿ ಇಲ್ಲ ಅಂದ್ರೆ ಚಾ. ಹಾಗೆ ಅದೇ ನೀನೇ ನೋಡು, ಮೂಸಂಬಿ ಜ್ಯೂಸ್ ಇಲ್ಲ ಅಂದಿದ್ದಕ್ಕೆ ಪೈನಾಪಲ್ ಜ್ಯೂಸ್ ಕೇಳಿಲ್ವಾ? ಹಾಗೇನೆ. ಹೌದು, ಬಯಕೆಗಳನ್ನ ಹೀಗೆ ಪರ್ಯಾಯ ವಿಧಾನಗಳಿಂದನೂ ಈಡೇರಿಸಿಕೊಳ್ಳಬಹುದು. ಬಯಕೆಗಳನ್ನು ಪರ್ಯಾಯ ವಿಧಾನಗಳಿಂದಲೂ ಪರಿಹರಿಸಿಕೊಳ್ಳಬಹುದು. ಅಮ್ಮ ಅಲ್ಲೋಡು. ಅಮ್ಮ, ಸಿಗರೇಟ್ ಸೇದೋದು ಒಳ್ಳೆ ಅಭ್ಯಾಸ ಅಲ್ಲ, ಇದರಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರು ಯಾಕಮ್ಮ ಸೇದ್ತಾರೆ? ನಾನು ಹೇಳ್ತೀನಿ ರಾಧಾ, ಈ ಸಿಗರೇಟ್ ಸೇದೋದು, ಎಲೆಡಿಕೆ ಜಗಿಯೋದು, ಇವೆಲ್ಲ ಒಂಥರದ ಬಯಕೆಗಳು. ಇವು ಮುಂದೆ ಅಭ್ಯಾಸವಾಗಿ ಬೆಳೆದು ಚಟವಾಗ್ಬಿಡುತ್ತೆ. ಬಯಕೆಗಳು ಅಭ್ಯಾಸವಾಗಿ ಪರಿವರ್ತಿತವಾಗುತ್ತದೆ. ಬಯಕೆಗಳು ವ್ಯಕ್ತಿ, ಸ್ಥಳ, ಸಮಯಕ್ಕೆ ಅನುಗುಣವಾಗಿ ಬದಲಾಗ್ತವೆ. ಹಾಗಂದ್ರೆ ನಮ್ಮ? ಹಾಗಂದ್ರೆ ಇವಾಗ ನೋಡು, ಶ್ರೀಮಂತ ವ್ಯಕ್ತಿಗಳಿಗೆ ವಿಲಾಸಿ ಬೈಕ್ಗಳು ಇರ್ತವೆ, ಅಂದ್ರೆ ಹವಾನಿಯಂತ್ರಕ, ಕಾರು, ಬಂಗ್ಲೆ, ಇವುಗಳು ಅವ್ರಿಗೆ ಬೇಕೇ ಬೇಕು. ಹಾಗೇನೆ ಬಡವ್ರಿಗೆ ಅವಶ್ಯಕ ಬೈಕ್ಗಳಾದ ವಸತಿ, ಬಟ್ಟೆ, ಇವುಗಳ ಮೇಲೇನೆ ಆಸೆ ಹೆಚ್ಚು. ಸ್ಥಳ ಅಥವಾ ಸ್ಥಾನ ಇವೆರಡು ಬೈಕ್ಗಳನ್ನ ಬದಲಾಯಿಸುತ್ತೆ. ಬಿಸಿಲು ಹೆಚ್ಚಾಗಿರೋ ಪ್ರದೇಶಗಳಾದ ಚೆನ್ನೈ, ಹೈದರಾಬಾದ್, ಹಾಗೆ ನಮ್ಮ ಕರಾವಳಿ ಪ್ರದೇಶಗಳಾದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಹೀಗೆ ಇಂಥ ಪ್ರದೇಶಗಳಲ್ಲಿ ಹವಾನಿಯಂತ್ರಣ ಹೆಚ್ಚಾಗಿ ಬೇಕು. ಹಾಗೇನೆ ಕಾಲಕ್ಕೆ ತಕ್ಕಂತೆ ಬೇಸಿಗೆ ಕಾಲದಲ್ಲಿ ತಂಪು ಪಾನೀಯ, ಮಳೆಗಾಲದಲ್ಲಿ ಕುರುಕುಳು ತಿಂಡಿಗಳು, ಹೀಗೆ ಬಯಕೆಗಳು ಬದಲಾಗ್ತಾನೆ ಹೋಗುತ್ತೆ. ಬಯಕೆಗಳು ಸ್ಥಳ, ವ್ಯಕ್ತಿ ಮತ್ತು ಸಮಯಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ರಾಧಾ, ಇನ್ನು ಹೂವು, ಹಣ್ಣು, ತರಕಾರಿ ಎಲ್ಲ ತಗೋಬೇಕು, ಬೇಗ ಕುಡಿಯಮ್ಮ. ಸರಿ ಅಮ್ಮ.
ಕ್ಯಾರೆಟ್ ಹೇಗಪ್ಪ? 20 ರೂಪಾಯಿ. ದೊಣ್ಮೆಣಸಿನಕಾಯಿ 30 ರೂಪಾಯಿ ಕೆಜಿ. ಬಟಾಣಿ? ಬಟಾಣಿ 80 ರೂಪಾಯಿ ಕೆಜಿ. ಇದೇನಪ್ಪ ಇಷ್ಟೊಂದು ಬೆಲೆ? ಹಬ್ಬ ಅಲ್ಲೇನ್ರಮ್ಮ, ಬೇಡಿಕೆ ಜಾಸ್ತಿ ಆಗಿದೆ. ಬೇಡಿಕೆ ಎಂದರೆ ಮಾನವನ ಬಯಕೆ ಈಡೇರಿಸಿಕೊಳ್ಳಲು ಒಂದು ವಸ್ತುವಿಗಾಗಿ ಅಥವಾ ಸೇವೆಗಾಗಿ ಆಕಾಂಕ್ಷೆಯನ್ನು ತೋರುವುದು. ಬೆಲೆ ಹೆಚ್ಚಾದಾಗ ಬೇಡಿಕೆ ಇಳಿಯುತ್ತದೆ, ಬೆಲೆ ಇಳಿದಂತೆ ಬೇಡಿಕೆ ಹೆಚ್ಚುತ್ತದೆ. ಎಷ್ಟಮ್ಮ ಕಿತ್ಲೆ ಹಣ್ಣು? 35. ಇದು ದ್ರಾಕ್ಷಿ? 45. ಸಪೋಟ? ಸಪೋಟ 25. ಏನಮ್ಮ ಇಷ್ಟೊಂದು ಬೆಲೆ ಹೇಳ್ತೀಯಾ? ಬರ್ತಾ ಬರ್ತಾ ಎಲ್ಲ ಬೆಲೆನೂ ಜಾಸ್ತಿ ಆಗೋಯ್ತು. ಹೋಗ್ಲಿ, 1 ಕೆಜಿ ಕಿತ್ಲೆ ಹಣ್ಣು ಹಾಕಿ. ಆಯ್ತಾ ಸೀತಕ್ಕ? ಹಾ ಆಯ್ತು, ಬಂದೆ. ಎಷ್ಟಾಯ್ತಪ್ಪ? 30 ರೂಪಾಯಿ. 30? ಹೋಗೋಣ. ತರಕಾರಿ ಬೆಲೆ ಅಂತೂ ತುಂಬಾ ಜಾಸ್ತಿ ಆಗೋಯ್ತು. ಹೂವು ಹಣ್ಣುಗಳ ಬೆಲೆನೂ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಸೀತಕ್ಕ. ಹೌದು ಅಮ್ಮ, ಬೆಲೆ ಜಾಸ್ತಿ ಆದ್ರೆ ಬೇಡಿಕೆ ಯಾಕೆ ಕಮ್ಮಿ ಆಗುತ್ತೆ? ಎಲ್ಲ ಪದಾರ್ಥಗಳಿಗೂ ಹಾಗಾಗೋದಿಲ್ವೋ, ಕೆಲವು ಪದಾರ್ಥಗಳಿಗೆ ಬೆಲೆ ಜಾಸ್ತಿ ಆದ್ರೂ ಬೇಡಿಕೆ ಹಾಗೇ ಇರುತ್ತೆ. ಈಗ ಉದಾಹರಣೆಗೆ ಅಕ್ಕಿ ಬೇಳೆ ಎಲ್ಲ ತಗೋ, ಅವು ಎಷ್ಟೇ ಬೆಲೆ ಆದ್ರೂ ಜನಗಳಿಗೆ ಅವಶ್ಯಕವಾಗಿ ಬೇಕೇ ಬೇಕು. ಆದ್ರೆ ಚಿಕ್ಕಮ್ಮ, ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಹೂವು ಹಣ್ಣುಗಳಿದ್ರು ಬೆಲೆ ಯಾಕೆ ಜಾಸ್ತಿ? ನಿಮ್ ಪ್ರಶ್ನೆಗಳಿಗೆಲ್ಲ ಮನೇಲಿ ಉತ್ತರ ಹೇಳ್ತಾಳೆ, ನಡೀರಿ. ದಾಖಲೆ ಆಟದ ಕುರಿತು ಅವರ ತಂದೆ ತಾಯಿ ಅಪಾರ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಭಾರತದ ಯುವ ದಾಳಿಕಾರ ಇರ್ಫಾನ್ ಪಠಾಣ್ರನ್ನು ಬಂದ್ರ ಆಟ ಆಡಿದ ಆಯ್ತಾ? ಈಗ ಸ್ವಲ್ಪ ಹೊತ್ತು ಕೂತು ಓದ್ಕೊಳ್ರಪ್ಪ. ಸರಿ ಚಿಕ್ಕಮ್ಮ, ಈಗಲಾದ್ರೂ ನಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ಆಹಾಹಾ, ಇವಾಗ ನೆನಪಾಯ್ತಾ ಮನೆಗೆ ಬಂದು ಇಷ್ಟೊತ್ತಾಗಿದೆ? ಸರಿ, ಹಾಗಿದ್ರೆ ರವಿ ನೀನು ಹೋಗ್ಬಿಟ್ಟು ಒಂದು ಬುಕ್ಕು ಪೆನ್ಸಿಲ್ ತಗೊಂಬ. ರಾಮನಪಿಂಡಿಯಲ್ಲಿ ನಿನ್ನೆ ಮುಕ್ತಾಯಗೊಂಡ ಸರಣಿ ನಿರ್ಣಾಯಕ ಟೆಸ್ಟ್ನಲ್ಲಿ ಮೊದಲು ಕೂತ್ಕೊ ನೀನು, ಆಮೇಲೆ ಹೇಳ್ತೀನಿ. ಈ ಕಡೆ ಮೊದಲು ಒಂದು ಅಡ್ಡರೇಖೆನ ಎಳೆಯೋಣ. ಇದಕ್ಕೆ ಲಂಬವಾಗಿ ಹೀಗೆ ಇನ್ನೊಂದು ರೇಖೆನ ಎಳೆಯೋಣ. ಇದನ್ನು ಓ ಎಕ್ಸ್ ಅಂತ ಗುರುತಿಸೋಣ, ಇದನ್ನು ಓ ವೈ ಅಂತ ಗುರುತಿಸೋಣ. ಈ ಓ ಎಕ್ಸ್ ಇದೆಯಲ್ಲ, ಇದನ್ನು ಬೇಡಿಕೆ ಅಂತಲೂ, ಈ ಓ ವೈ ಇದೆಯಲ್ಲ, ಇದನ್ನು ಬೆಲೆ ಅಂತಲೂ ತಿಳ್ಕೊಬೇಕು. ಈಗ ಈ ಬೇಡಿಕೆ ಗೆರೆಗೆ 1 ರಿಂದ 12 ತನಕ ನಂಬರ್ ಹಾಕಬೇಕು. ಹಾಗೆ ಓಯಿಂದ ವೈ ತನಕ 1 ರಿಂದ 12 ತನಕ ನಂಬರ್ ಹಾಕಬೇಕು. ಈಗ ಉದಾಹರಣೆಗೆ ಟೊಮೆಟೊ ಹಣ್ಣನ್ನು ತಗೊಳ್ಳೋಣ. ಟೊಮೆಟೊ ಹಣ್ಣಿನ ಬೆಲೆ 10 ರೂಪಾಯಿ ಇದ್ದಾಗ ಅದರ ಬೇಡಿಕೆ 5ರಷ್ಟು ಇಳಿಯುತ್ತೆ. ಹಾಗೆಯೇ ಆ ಟೊಮೆಟೊದ ಬೆಲೆ 6 ರೂಪಾಯಿಗೆ ಹೇಳಿದ್ರೆ ಅದ್ರ ಬೇಡಿಕೆ 9ರಷ್ಟು ಏರುತ್ತೆ. ಇದನ್ನು ಬೇಡಿಕೆಯ ನಿಯಮ ಅಂತ ಹೇಳ್ತಾರೆ. ಹಾಗೆಯೇ ಪೂರೈಕೆ ಕಡಿಮೆ ಇದ್ದು ಬೇಡಿಕೆ ಜಾಸ್ತಿ ಇದ್ದಾಗ ಬೆಲೆ ಹೆಚ್ಚಾಗುತ್ತೆ. ಇದೇ ರೀತಿ ಪೂರೈಕೆ ಜಾಸ್ತಿ ಇದ್ದು ಬೇಡಿಕೆ ಕಡಿಮೆ ಇದ್ದಾಗ ಬೆಲೆ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಇದ್ದು ಪೂರೈಕೆ ಜಾಸ್ತಿ ಇದ್ದಾಗ ಬೆಲೆಗಳು ಇಳಿಯುತ್ತವೆ. ಬೇಡಿಕೆ ಜಾಸ್ತಿ ಇದ್ದು ಪೂರೈಕೆ ಕಡಿಮೆ ಇದ್ದಾಗ ಬೆಲೆಗಳು ಏರುತ್ತವೆ. ಗೊತ್ತಾಯ್ತಾ? ಓ ಗೊತ್ತಾಯ್ತು ಚಿಕ್ಕಮ್ಮ, ಈಗ ನಾನೇ ಬರೆದು ವಿವರಿಸ್ಲಾ? ಓ ವೆರಿ ಗುಡ್. ಈಗ ನಾನು ಮೂಸಂಬಿ ಬಗ್ಗೆ ಉದಾಹರಣೆ ಕೊಟ್ಟು ವಿವರಿಸ್ತೀನಿ. ಈಗ ಮೂಸಂಬಿಯ ಬೆಲೆ
35 ರೂಪಾಯಿ ಇದ್ದಾಗ ಅದರ ಬೇಡಿಕೆ 6ರಷ್ಟು, ಅದೇ ಬೆಲೆ 20 ರೂಪಾಯಿಗೆ ಇಳಿದಾಗ ಅದರ ಬೇಡಿಕೆ 12ರಷ್ಟು ಜಾಸ್ತಿ ಆಗುತ್ತೆ. ಅಲ್ವಾ ಚಿಕ್ಕಮ್ಮ? ಸರಿಯಾಗಿದೆ. ಬೇಡಿಕೆ ಹೆಚ್ಚಾಗೋಕೆ ಮುಖ್ಯ ಕಾರಣ ಏನು ಅಂತ ಗೊತ್ತಾ? ಗೊತ್ತಿಲ್ಲ. ಬೇಡಿಕೆ ಹೆಚ್ಚಾಗೋಕೆ ಮುಖ್ಯ ಕಾರಣ ಜನಸಂಖ್ಯೆ ಹೆಚ್ಚಳ. ಅದ್ಹೇಗೆ? ಅದ್ಹೇಗೆ ಅಂದ್ರೆ, ಇವಾಗ ದಿವಸ ನಾನು ನಿಮ್ಮಿಬ್ಬರಿಗೂ ಅಡುಗೆ ಮಾಡ್ತೀನಿ, ನಿಮ್ಮ 4 ಜನ ಸ್ನೇಹಿತರು ಮನೆಗೆ ಬರ್ತಾರೆ ಅಂದಾಗ ನಾನು ಅಡುಗೆನ ಜಾಸ್ತಿ ಮಾಡಬೇಕು. ಅದಕ್ಕೆ ಬೇಕಾಗೋ ಅಕ್ಕಿ, ಬೇಳೆ, ತರಕಾರಿ ಎಲ್ಲಾನು ಜಾಸ್ತಿ ಬೇಕು. ಅದೇನೇ ಬೇಡಿಕೆ. ಹೀಗೆ ಬೇಡಿಕೆ ಹೆಚ್ಚಾದ ಹಾಗೆಲ್ಲ ಉತ್ಪಾದನೆಯೂ ಹೆಚ್ಚಾಗಿ ರಾಷ್ಟ್ರದ ಆರ್ಥಿಕ ಪ್ರಗತಿ ಹೆಚ್ಚಾಗತ್ತೆ. ಅದು ಹೇಗಮ್ಮ? ಅದನ್ನ ನಾನು ಹೇಳ್ತೀನಿ. ಬೇಡಿಕೆ ಜಾಸ್ತಿ ಆದಾಗ ಉತ್ಪಾದನೆ ಜಾಸ್ತಿ ಆಗುತ್ತೆ. ಉತ್ಪಾದನೆ ಮಾಡೋಕೆ ಜನ ಬೇಕು. ಜನರಿಗೆ ಉದ್ಯೋಗ ಜಾಸ್ತಿ ಆದರೆ ಅವ್ರ ಜೀವನ ಮಟ್ಟ ಹೆಚ್ಚುತ್ತೆ. ಇದರಿಂದ ನಮ್ಮ ದೇಶದ ಆದಾಯನೂ ಹೆಚ್ಚಿ ಪ್ರಗತಿ ಆಗುತ್ತೆ. ವಾಹ್, ಎಷ್ಟು ಚೆನ್ನಾಗಿ ವಿವರಿಸಿದ್ರಿ. ನಾನು ನಮ್ಮ ಸ್ನೇಹಿತರಿಗೆ ಇದೇ ರೀತಿ ವಿವರಿಸ್ತೀನಿ. ಸರಿ ಸೀತಕ್ಕ, ಹೊತ್ತಾಗ್ತಿದೆ, ನಾನಿಂಗೆ ಬರ್ಲಾ? ಹೊರಡ್ತೀಯಾ? ಸರಿ ಮಾಯಿ. ಬಾಯ್ ರಾಧಾ. ಬಾಯ್ ಚಿ. ಬಾಯ್ ರವಿ. ಬರ್ತೀನಿ ಸೀತಕ್ಕ. ಮೆತ್ತಿಗಾಕೆ ನಮಸ್ಕಾರ ಮೇಡಮ್. ಹೊಸ ಬ್ರ್ಯಾಂಡ್ ಬಂದಿದ್ವಿ, ಅದಕ್ಕೆ ಕೊಟ್ಟು ಹೋಗೋಣ ಅಂತ. ಮತ್ತೆ ತಂದ್ರಾ? ಕಳೆದ ಸಲ ತಂದಿದ್ದೆ ತುಂಬ ಇದೆಯಮ್ಮ. ಇರಲಿ ಮೇಡಮ್, ಇದು ಚೆನ್ನಾಗಿದೆ ನೋಡಿ, ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದು ನೋಡಿ, ಹೊಸದಾಯ್ದು. ಆಂಟಿ, ಈ ಅಗರ್ಬತ್ತಿಗೆ ವಾಸನೆ ಹೆಂಗ್ ಸೇರಿಸ್ತಾರೆ? ಓ ಅದ, ಅದು ಈ ಸಾರಿ ಪುಟ್ಟ, ನನಗೆ ಗೊತ್ತಿಲ್ಲ. ತಯಾರಾಗಿರೋ ಊದ್ಗಡ್ಡಿ ಪ್ಯಾಕೆಟ್ಗಳನ್ನು ಮಾತ್ರ ನಾನು ತಂದು ಮಾರ್ತೀನಿ. ಹೌದಾ? ಆದರೆ ನಾನು ಅದನ್ನ ನೋಡ್ಬೇಕಲ್ಲ. ಹಾಗಿದ್ರೆ ನೀವು ಫ್ಯಾಕ್ಟ್ರಿಗೆ ಹೋಗಿ ಬರ್ಬೇಕು. ಯಾಕೆ? ಯಾಕಂದ್ರೆ ಈ ತಯಾರಾಗೋದು ಫ್ಯಾಕ್ಟ್ರಿನಲ್ಲಿ. ಓ ಹೌದಾ? ಏ ರಾಧಾ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನನ್ನ ಫ್ರೆಂಡ್ ವಿಲ್ಸನ್ ಗೊತ್ತಲ್ಲ? ಹಾ ಗೊತ್ತು. ಅವಂದೇ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ. ಹೌದಾ? ನಾಳೆ ಭಾನುವಾರ, ನಾಳೆ ಹೋಗೋಣ. ಹ್ಞೂ ಹೋಗೋಣ. ಅಮ್ಮ ನಾಳೆ ಹೋಗ್ತೀವಿ. ನೀವು ಊದ್ಬತ್ತಿ ಹೇಗೆ ತಯಾರಿ ಮಾಡ್ತಾರೆ ನೋಡ್ಲೇಬೇಕಾ? ಹ್ಞೂ ಅಮ್ಮ, ನಾನು ನೋಡ್ಲೇಬೇಕು. ಸರಿ, ಕರ್ಕೊಂಡು ಹೋಗಿ, ಹುಷಾರಾಗ ಆಯ್ತಾ? ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಅಮ್ಮ. ಇದು ತಗೊಳ್ಳಿ ಮೇಡಮ್. ಇಲ್ಲಮ್ಮ, ಇದೊಂದು ಚೆನ್ನಾಗಿದೆ, ತಗೊಳ್ಳಿ ಮೇಡಮ್. ಟ್ರೈ ತಗೊಳ್ಳಿ, ಸ್ಮೆಲ್ ಚೆನ್ನಾಗಿದೆ. ಹೇಳಿ. ಮಂದಿರು 10 ಬಾಕ್ಸು. ಹಾಂ ಹಾಂ, ಏನಂದ್ರೆ ಪಂಚತತ್ವ 25? ಅದೇನಪ್ಪ ಅಂತದ್ದು? ಓಹೋ, ಮಾರ್ಕೆಟಲ್ಲಿ ಭಾರಿ ಬೇಡಿಕೆ ಇದೆ ಅಂದ್ರ? ಒಳ್ಳೇದು, ನಿಮ್ಮ ಆರ್ಡರ್ ಕನ್ಫರ್ಮೇಶನ್ನ ಫ್ಯಾಕ್ಸ್ ಮಾಡಿಬಿಡಿ, ನಮ್ಮ ಮ್ಯಾನೇಜರ್ಗೆ ಆರ್ಡರ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೇಳಿರ್ತೀನಿ. ಒಳ್ಳೇದು, ಥ್ಯಾಂಕ್ ಯು. ಬಾರಯ್ಯ, ಏನು ನಿನ್ನ ಸ್ನೇಹಿತರ? ಹೌದಪ್ಪ, ಇವಳು ರಾಧಾ ಅಂತ. ನಮಸ್ತೆ ಅಂಕಲ್. ನಮಸ್ತೆ. ಇವಳು ರವಿ ಅಂತ. ನಮಸ್ತೆ ಅಂಕಲ್. ನಮಸ್ತೆ. ಊದಿನ ಕಡ್ಡಿ ಹೆಂಗ್ ತಯಾರಿಸ್ತಾರೆ ಅಂತ ಕೇಳಿದ್ರು, ಅದಕ್ಕೆ ಅವರಿಬ್ಬರು ಕರ್ಕೊಂಡ್ಬಂದೆಪ್ಪ. ಹಾ ಹಾ, ಒಳ್ಳೇದು. ಅಂಕಲ್, ಊದಿನ ಕಡ್ಡಿ ಹೇಗ್ ತಯಾರಿಸ್ತಾರೆ ಅಂತ ತಿಳ್ಕೊಬೇಕಂತ ನಮ್ಗೆ ತುಂಬಾ ಇಷ್ಟ, ಸ್ವಲ್ಪ ವಿವರಿಸ್ತೀರಾ? ಖಂಡಿತವಾಗಿ ಬಾರೋ, ನಿನ್ ಸ್ನೇಹಿತರನ್ನ ಕರ್ಕೊಂಡು. ಮಕ್ಕಳ, ಈ ಊದಿನ ಕಡ್ಡಿಗೆ ಯಾವ್ಯಾವ ಕಚ್ಚಾ ಪದಾರ್ಥಗಳನ್ನ ಉಪಯೋಗಿಸ್ತಾರೆ ನಿಮಗೆ ಗೊತ್ತಾ? ನಾನು ಹೇಳ್ತೇನೆ. ತೆಂಗಿನ ಚಿಪ್ಪಿನ ಹೊಟ್ಟು, ಇದ್ದಲು, ಜಿಗುಟು, ಈ ಮೂರನ್ನ ನೀರಲ್ಲಿ ಕಲಸಿ ಬಿದಿರು ಕಡ್ಡಿಗೆ ಹೊಸಿತಾರೆ. ಇಲ್ಲಿಗೆ ಬಂದ ಮೇಲೆ ದಪ್ಪ ಕಡ್ಡಿಗಳು, ಸಣ್ಣ ಕಡ್ಡಿಗಳು ಅಂತ ನಾವು ವಿಂಗಡಿಸಿ ತೂಕ ಮಾಡ್ತೇವೆ. ಒಳ್ಳೆ ಪ್ರಶ್ನೆ. ಮುಂದಿನ ಹಂತದಲ್ಲಿ ನಾವು ಈ ಊದಿನ ಕಡ್ಡಿಗಳಿಗೆ ಸುಗಂಧ ದ್ರವ್ಯ ಬೆರೆಸಿ ಒಣಸಿ ಪ್ಯಾಕಿಂಗ್ ಮಾಡ್ತೇವೆ.
ಅಗರ್ಬತ್ತಿ ವಾಸನೆ ಎಷ್ಟು ಚೆನ್ನಾಗಿದೆ ಅಲ್ಲ. ಹೌದು, ಅಗರ್ಬತ್ತಿನ ಮೊದಲು ಕವರಲ್ಲಿ ಹಾಕಿ ಪ್ಯಾಕಿಂಗ್ ಕಳಿಸ್ತಾರೆ, ಆದ್ರಿಂದ ಅದ್ರ ಸುಗಂಧ ಎಷ್ಟು ದಿನ ಆದ್ರೂ ಹೋಗಲ್ಲ. ಅಂಕಲ್, ನೀವು ಅಗರ್ಬತ್ತಿಗೆ ಕಚ್ಚಾ ವಸ್ತು ಉಪಯೋಗಿಸ್ತಿರಲ್ವಾ? ಹೌದು. ಅಂದ್ರೆ ಪ್ರಕೃತಿ ಸಂಪತ್ತನ್ನ ಉಪಯೋಗಿಸ್ಕೊಂಡಾಗಲ್ವಾ? ಹೌದು, ಆದ್ರೆ ಈ ಪ್ರಕೃತಿ ಸಂಪತ್ತನ್ನ ಉಪಯೋಗಿಸಿದ್ದಕ್ಕೆ ಗೇಣಿ ರೂಪದಲ್ಲಿ ನಾವು ಹಣ ಕೊಡ್ತೇವೆ. ಅಂಕಲ್, ಇವರೆಲ್ಲ ಎಷ್ಟೊಂದು ಕೆಲಸ ಮಾಡ್ತಾರಲ್ವಾ? ಹೌದು ರಾಧಾ, ಇವರ ಶ್ರಮದಿಂದಲೇ ನಮ್ಮ ಸಂಸ್ಥೆ ನಡೆಯೋದು. ಅವರ ಶ್ರಮಕ್ಕೆ ನಾವು ಸಂಬಳ ಕೊಡ್ತೀವಿ. ಇದಕ್ಕೆಲ್ಲ ನಿಮಗೆ ಬಂಡವಾಳ ಬೇಕಲ್ವಾ ಅಂಕಲ್? ಓಹೋ, ಬೇಕಾದಷ್ಟು ಬೇಕಾಗುತ್ತೆ. ನಾವು ಹಾಕಿದ ಬಂಡವಾಳಕ್ಕೆ ಮಾರುಕಟ್ಟೆಯಲ್ಲಿ ತಕ್ಕನಾಗಿ ವ್ಯಾಪಾರ ಆದರೆ ಬಂಡವಾಳಕ್ಕೆ ಬಡ್ಡಿ, ವ್ಯವಸ್ಥಾಪಕತ್ವಕ್ಕೆ ಲಾಭ ಸಿಗೋದು. ಅಂಕಲ್, ನೀವು ಹೇಳ್ದಾಗೆ ಪ್ರಕೃತಿ ಸಂಪತ್ತು, ಶ್ರಮ, ಬಂಡವಾಳ, ವ್ಯವಸ್ಥಾಪಕತ್ವವೇ ಉತ್ಪಾದನಾ ಅಂಶಗಳಲ್ವಾ? ಹೌದು, ಹಾಗೇನೆ ಒಂದು ದೇಶದ ಸರಕುಗಳ ಸೇವೆಗಳ ಒಟ್ಟು ಉತ್ಪಾದನೆ ಆ ದೇಶದ ಒಟ್ಟು ಆದಾಯ ಆಗುತ್ತೆ. ಈ ಆದಾಯವನ್ನು ನಾನು ಹೇಳಿದ ನಾಲ್ಕು ಉತ್ಪಾದನಾ ಅಂಶಗಳ ನಡುವೆ ಸಮನಾಗಿ ಹಂಚಬೇಕು. ಇದನ್ನೇ ಅರ್ಥಶಾಸ್ತ್ರದಲ್ಲಿ ವಿತರಣೆ ಅಂತಾರೆ. ವಿತರಣೆ ಎಂದರೆ ಪ್ರಕೃತಿ ಸಂಪತ್ತನ್ನು ಉಪಯೋಗಿಸಿದ್ದಕ್ಕೆ ಗೇಣಿ, ಶ್ರಮಕ್ಕೆ ಕೂಲಿ ಅಥವಾ ಸಂಬಳ, ಬಂಡವಾಳಕ್ಕೆ ಬಡ್ಡಿ, ವ್ಯವಸ್ಥಾಪಕತ್ವಕ್ಕೆ ಲಾಭ. ಅಂಕಲ್, ಇದಕ್ಕಾಗಿ ನಿಮಗೆ ಬರೋ ಲಾಭ ಏನು? ಒಳ್ಳೆ ಪ್ರಶ್ನೆ ಕೇಳಿದೆ ರಾಧ. ಸಂಬಳ, ಗೇಣಿ, ಬಡ್ಡಿ ಇದನ್ನ ಕಳೆದು ಬರೋದೇ ನಮ್ಮ ಲಾಭ. ಗೊತ್ತಾಯ್ತಾ? ಈ ಲಾಭದಲ್ಲಿ ಎರಡು ವಿಧ, ಒಟ್ಟು ಲಾಭ, ನಿವ್ವಳ ಲಾಭ ಅಂತ. ಉತ್ಪಾದಕ ತನ್ನದೇ ಭೂಮಿ, ಕಟ್ಟಡ, ಯಂತ್ರ ಇವುಗಳನ್ನು ಉಪಯೋಗಿಸಿ ಉತ್ಪಾದಿಸಿ ಬರುವಂಥದ್ದು ಒಟ್ಟು ಲಾಭ. ಇವುಗಳ ಸವೆತದ ಪ್ರಮಾಣದಿಂದ ಕಳೆದು ಉಳಿಯೋದು ನಿವ್ವಳ ಲಾಭ. ಲಾಭ ಹೆಚ್ಚಾದಷ್ಟು ಆರ್ಥಿಕ ಚಟುವಟಿಕೆ ಹೆಚ್ಚಾಗಿ ದೇಶದ ಪ್ರಗತಿ ಸಾಧ್ಯ. ಅಂಕಲ್, ನಿಮ್ಮಿಂದ ತುಂಬ ವಿಚಾರ ತಿಳ್ಕೊಂಡ್ವಿ. ವಂದನೆಗಳು, ನಾವು ಬರ್ತೀವಿ ಅಂಕಲ್. ಒಳ್ಳೆಯದು. ವಿಲ್ಸನ್, ನಿನ್ನ ಸ್ನೇಹಿತರಿಗೆ ಊದುಗಡ್ಡಿ ಕೊಡೋದಿಲ್ವಾ? ಕೊಡ್ತೀನಪ್ಪ. ರವಿ, ನಿನಗೆ ವಂದನೆಗಳು. ಧನ್ಯವಾದಗಳು. ಏ ರಾಧಾ, ಆ ಪೆನ್ ಕೊಡೆ. ಇಲ್ಲ, ಇದು ನನ್ನ ಹೊಸ ಪೆನ್ನು, ನಾನು ಯಾರಿಗೂ ಕೊಡೋದಿಲ್ಲ. ನೀನು ಇವಾಗ ಬರೀತಲ್ಲ ಅಲ್ವೇನೆ, ನಿನಗೆ ಹೊಸ ಪೆನ್ಸಿಲ್ ಕೊಡ್ತೀನಿ, ಆ ಪೆನ್ ಕೊಡೆ. ಇದು ನನ್ನ ಹೊಸ ಪೆನ್ನು, ನೀನು ಬರೀ ಪೆನ್ಸಿಲು, ನಾನು ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ, ಹೋಗೋ. ಏ ಪ್ಲೀಸ್ ಕೊಡೆ. ನಾನು ಕೊಡೋದಿಲ್ಲ, ಅಮ್ಮಂಗೆ ಹೇಳ್ತೀನಿ ನೋಡು. ಏ ಅಮ್ಮಂಗೆ ಹೇಳ್ಬೇಡ ಕಣೆ, ಕೊಡೆ. ಕೊಡಲ್ಲ ಅಮ್ಮ, ನೋಡಮ್ಮ ಅಣ್ಣ ನನ್ನ ಪೆನ್ ಕಿತ್ಕೋತಿದ್ದಾನೆ. ಏ ಪ್ಲೀಸ್ ಕೊಡೆ. ಕೊಡಲ್ಲ, ಹೋಗೋ ಅಮ್ಮ. ಏನ್ರ ಇದು ನಿಮ್ದು, ಸುಮ್ಮನೆ ಗಲಾಟಿ ಓದ್ಕೊಳ್ಳೋದು ಬಿಟ್ಟು. ನೋಡಮ್ಮ, ನಾನು ಹೊಸ ಪೆನ್ಸಿಲ್ ಕೊಡ್ತೀನಿ, ಆ ಪೆನ್ ಕೊಡು ಅಂದ್ರೆ ಕೊಡಲ್ಲ ಅಂತಾಳೆ. ಅಣ್ಣ ಅಲ್ವಮ್ಮ, ಕೊಡು ಅವ್ನಿಗೆ. ನಿಂಗೂ ಹೊಸ ಪೆನ್ಸಿಲ್ ಸಿಗೋದಿಲ್ವಾ? ಅದು ಹೆಂಗಮ್ಮ ಆಗುತ್ತೆ? ಈ ಪೆನ್ಗೆ 10 ರೂಪಾಯಿ, ಆ ಪೆನ್ಸಿಲ್ಗೆ ಬರೀ 2 ರೂಪಾಯಿ. 10 ರೂಪಾಯಲ್ಲಿ 2 ರೂಪಾಯಲ್ಲಿ ನಾನು ಯಾಕೆ ಕೊಡ್ಲಿ? ನಾನು ಕೊಡೋದಿಲ್ಲ. ಜಾಣೆ ಇದೆಯಾ ಕಣೆ ನೀನು? ನೋಡ್ದ್ಯಾ ರವಿ, ಪೆನ್ನು ಪೆನ್ಸಿಲು ಎರಡು ಒಂದೇ ಅಲ್ಲ ಅನ್ನೋದು ಅರ್ಥ ಆಯ್ತಾ? ಹೌದಮ್ಮ, ಇದನ್ನೇ ವಸ್ತು ವಿನಿಮಯ ಪದ್ಧತಿ ಅಂತ ಹಿಂದೆ ಹೇಳ್ತಿದ್ರು, ಆದ್ರೆ ಅದು ದೋಷಪೂರಿತ ಪದ್ಧತಿ ಅಂತ ಈಗಿಲ್ಲ. ವಸ್ತು ವಿನಿಮಯ ಪದ್ಧತಿ ಅಂದರೆ ಒಂದು ವಸ್ತುವನ್ನು ಇನ್ನೊಂದರ ಬದಲಾಗಿ ಕೊಡುವ ಪದ್ಧತಿ. ಹೌದು, ಈ ವಸ್ತು ವಿನಿಮಯ ಪದ್ಧತಿಯಲ್ಲಿ ಒಂದು ಚೀಲ ಜೋಳಕ್ಕೆ ಎಷ್ಟು ಚೀಲ ಗೋಧಿ ಕೊಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಹಾಗೇನೆ ಒಂದು ಹಸುವಿಗೆ ಎಷ್ಟು ಕುರಿಗಳು ಕೊಡಬೇಕು ಅನ್ನೋದು ತಿಳಿತಿರ್ಲಿಲ್ಲ. ಅದಕ್ಕೇನೆ ಇವಾಗ ಆ ಪದ್ಧತಿನೇ ಇಲ್ಲ. ಅಂದ್ರೆ ನನ್ನ ಪೆನ್ನು ಅಣ್ಣನ ಪೆನ್ಸಿಲ್ ವಿನಿಮಯ ಸಾಧ್ಯನೇ ಇಲ್ಲ, ಇದು ದೋಷದಿಂದ ಕೂಡಿದೆ. ಅದಕ್ಕೆ ಈಗ ಹಣದ ಮಾಧ್ಯಮ ಬಳಸ್ತಾ ಇದೀವಿ, ಗೊತ್ತಾ? ಹೌದು, ಉತ್ಪಾದಿಸಿದ ಸರಕುಗಳನ್ನ ಗ್ರಾಹಕನಿಗೆ ತಲುಪಿಸೋಕೆ ಸಂತೆ, ಜಾತ್ರೆ, ವ್ಯಾಪಾರ, ಸಗಟು, ದಾಸ್ತಾನು, ಆಮೇಲೆ ವಿಮೆ, ಬ್ಯಾಂಕಿಂಗ್, ಜಾಹೀರಾತು ಮುಂತಾದವುಗಳನ್ನೆಲ್ಲ ಬಳಸ್ತೀವಿ. ಇವನ್ನ ವಾಣಿಜ್ಯ ಮಾಧ್ಯಮಗಳು ಅಂತ ಕರೀತಾರೆ.
ಈ ವಾಣಿಜ್ಯ ಮಾಧ್ಯಮಗಳ ಮುಖಾಂತರ ಗ್ರಾಹಕನಿಗೆ ನಿಮ್ಮ ಅರ್ಥಶಾಸ್ತ್ರದಲ್ಲಿ ಹೇಳ್ತಾರಲ್ಲ ಉಪಭೋಗಿ ಅಂತ, ಅವನಿಗೆ ವರ್ಗಾಯಿಸೋದೇನೆ ವಿನಿಮಯ. ಗೊತ್ತಾಯ್ತಾ? ವಿನಿಮಯ ಅಂದರೆ ಉತ್ಪಾದಿಸಿದ ಸರಕುಗಳನ್ನು ವಾಣಿಜ್ಯ ಮಾಧ್ಯಮಗಳ ಮೂಲಕ ಗ್ರಾಹಕನಿಗೆ ವರ್ಗಾಯಿಸುವುದು. ಅಮ್ಮ, ಈಗ ನಾವು ತಿಳ್ಕೊಂಡಿದ್ ವಿಷಯನ ಹೇಳ? ಓ, ಹೇಳು ನೋಡೋಣ. ಈಗ ಬಯಕೆ, ಬಯಕೆಯ ಲಕ್ಷಣಗಳು, ಬಯಕೆಯ ವರ್ಗೀಕರಣಗಳು, ಬೇಡಿಕೆ, ಬೆಲೆ, ಪೂರೈಕೆ. ಇನ್ ಮಿಕ್ಕಿದ್ದನ್ನ ನಾನು ಹೇಳ್ತೀನಿ. ಉತ್ಪಾದನೆ, ಉತ್ಪಾದನಾಂಶಗಳು, ವಿತರಣೆ, ವಸ್ತು ವಿನಿಮಯ ಪದ್ಧತಿ. ಹೌದು ಮಕ್ಕಳ, ನೀವು ಪುಸ್ತಕದಲ್ಲಿ ಓದಿದ ವಿಷಯಗಳನ್ನ ನಾವು ದಿನನಿತ್ಯ ನೋಡ್ತಾ ಕೇಳ್ತಾ ಹೇಳ್ತಾ ಇರ್ತೀವಿ. ಅದೇ ವಿಷಯಗಳನ್ನ ಮನೆಯಲ್ಲಿ ಹಿರಿಯರು, ಶಿಕ್ಷಕರು ನಿಮಗೆ ತಿಳಿಸಿ ಹೇಳಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಅಂದ್ರೆ ನೋಡಿ ಕಲಿ ಮಾಡಿ ತಿಳಿ ಅಂತ. ಹೌದು ಕಣ, ನೀ ಹೇಳಿದ ಸರಿ. ನಾನಿವಾಗ ಒಲೆ ಮೇಲೆ ಅಡುಗೆಗಿಟ್ಟಿದ್ದೀನಿ, ಕೆಲಸ ಮುಗಿಸ್ ಬಂದು ನಿಮ್ಗೆ ಇನ್ನೊಂದು ಪಾಠ ಹೇಳ್ಕೊಡ್ತೀನಿ, ಆಯ್ತಾ? ಅಮ್ಮ, ನಾನು ಈ ತರ ಒಂದು ತಿನ್ ಕೊಡಿಸ್ತೀಯಾ ನಂಗೆ? ಅಂತೂ ನಿಮ್ ಬೇಡಿಕೆ ಕೊನೆನೇ ಇಲ್ಲ ಅಲ್ವಾ? Oh, oh, oh.